ಹೋದಂಥ ಸಂದರ್ಭದಲ್ಲಿ ಇಲ್ಲಿ ರಮೇಶ್ ಜಾರಕಿಹೊಳಿ ಅವರು ಒಂದಷ್ಟು ಆರೋಪಗಳನ್ನ ನೇರವಾಗಿ ನಿಮಗೆ ವಿರುದ್ಧ ಮಾಡಿದ್ರು, ಅಂದರೆ ಕೇಸ್ನ ಸಿ ಬಿ ಐ ಕೊಡಿ ಅನ್ನೋದು ಒಂದು, ನಿಮ್ಮ ಹತ್ರ ಒಂದಷ್ಟು ಸಿ ಡಿಗಳಿದ್ದಾವೆ ಅದನ್ನ ಇಟ್ಕೊಂಡು ನನ್ನ ಬ್ಲ್ಯಾಕ್ ಮಾಡಿದ್ರು ಅಂತ ಇನ್ನೊಂದು. ತನಿಖೆ ಆದ್ರೆ ಎಲ್ಲಾ ಪಾರ್ಟಿಯವ್ರದ್ದು ಇದೆ ಸಿ ಡಿ ಅಂತಂದೇಳಿ ಆರೋಪಗಳನ್ನು ಮಾಡಿದ್ದಾರೆ. ಪಾಪ ಮಂತ್ರಿ ಆಗ್ಬೇಕಾಗದ್ದು, ರಾಜೀನಾಮೆ ಕೊಟ್ಟಿದ್ದು, ತಿರ್ಗಾ ಮಂತ್ರಿ ಆಗ್ತೀನಿ ಅಂತ ಎಲ್ಲ ಪಾಪ ಭಾಳ ಆಸೆ ಇಟ್ಕೊಂಡಿದ್ರು. ಅವ್ರ ಪಾರ್ಟಿಯವ್ರು ಮಾಡಿಲ್ಲ, ಫ್ರಸ್ಟ್ರೇಷನಲ್ಲಿ ಇದ್ದಾರೆ. ಸ್ವಲ್ಪ ಮೆಂಟಲ್ ಹೆಲ್ತ್ ಬ್ಯಾಲೆನ್ಸ್ ಕಡಿಮೆ ಆದಾಗ ಈ ರೀತಿ ಸ್ವಾಭಾವಿಕ. ನನಗೆ ಅವ್ರ ಮಾತು ಕತೆ ಎಲ್ಲ ಕೇಳಿಬಿಟ್ಟು ಸ್ವಲ್ಪ ನನಗೆ ಅಯ್ಯೋ ಅನಿಸ್ತದೆ. ಐ ಫೀಲ್ ಸಾರಿ ಫಾರ್ ಇಮ್. ಇರಲಿ, ನಾನೇನು ಕಾಮೆಂಟ್ ಮಾಡೋಕೆ ಹೋಗೋದಿಲ್ಲ. ಯಾವ ತನಿಖೆ ಬೇಕಾದ್ರೂ ಮಾಡಿಸ್ಕೊಳ್ಳಿ, ಏನು ಬೇಕಾದ್ರೂ ಮಾಡಿಸ್ಕೊಳ್ಳಿ, ಯಾರಿಗೆ ಯಾರು ನಿಲ್ಸವ್ರೆ. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನಾವು ಯಾರಿಗೂ ನಿಲ್ಸಿಲ್ಲ. ನೋಡಪ್ಪ, ನಾನು ಏನು ಬೇಕಾದ್ರೂ ಮಾಡಿಕೊಳ್ಳಿ, ನಾನೇನು ಕಾಮೆಂಟ್ ಮಾಡೋದಿಲ್ಲ, ಅವಶ್ಯಕತೆ ಇಲ್ಲ. ನಮ್ದೇನಿದ್ರು ರಣರಂಗ ರಾಜಕಾರಣದ ರಣರಂಗ ರಾಜಕಾರಣ, ಎಲೆಕ್ಷನ್ನು ಎಲೆಕ್ಷನ್ ನಿಲ್ಬೇಕಾದವರು ಎಲೆಕ್ಷನ್ ನಿಲ್ತೀನಿ ಅನ್ನೋರು ಎಲ್ಲ ಬಂದು ನಿಂತ್ಕೊಂಡು ಅವರ ಪ್ರದರ್ಶನಗಳನ್ನು, ಅವರ ಶಕ್ತಿಗಳನ್ನು, ಅವರ ಆಸನಗಳನ್ನು ಎಲ್ಲ ಕೂಡ ತೋರಿಸಿ, ಪಟ್ಟುಗಳೆಲ್ಲ ಯಾವ ರೀತಿ ಪಟ್ಟು ಹಾಕಬೇಕು ಅವೆಲ್ಲ ಪಟ್ಟುಗಳೆಲ್ಲ ತೋರಿಸ್ಬೇಕು. ಪಟ್ಟು ಹಾಕಿ ನಾವು ಯಾಕೆ ನಾವೇ ಮಾಡಿಕೊಳ್ಳಿ, ಒಂದು 10% ಆದ್ರೂ ನಂಗೆ ಬರೋಂಗ್ ಮಾಡ್ರಪ್ಪ ನೀವೆಲ್ಲ ಸೇರಿ. ಒಂದೊಂದು ದಿನ ಹೋಗಿ ಅಲ್ಲಿ ಹೋಗಿ ಅಲ್ಲಿರೋ ಮನೆಗಳಲ್ಲಾರು ಅಟ್ಲೀಸ್ಟ್ ಒಂದೊಂದು ದಿನ ಅಡ್ರೆಸ್ ಆರು ಕೊಟ್ಬಿಟ್ರೆ ಹೋಗಿ ಒಂದಿನ ಹುಡುಕೊಂಡಾರು ಬರೋಣ, ಗಿಫ್ಟ್ ಬರ್ ಕೊಟ್ಬಿಡೋಣ, ನಡೀರಿ. ದೇವ್ರ ಒಳ್ಳೇದ್ ಮಾಡ್ಲಿ, ಶುಭವಾಗ್ಲಿ, ಯಶಸ್ಸಾಗ್ಲಿ. ಸರ್, ಈಗ ಅವ್ರು ಹೇಳೋದು ನನ್ನ ಅವರ ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.